ಇದೇನು ಬೆಂಗಳೂರು ಕರ್ನಾಟಕದಲ್ಲೇ ಇದೆಯಾ ಅನ್ನೋ ಡೌಟ್ ಶುರು ಆಗಿಬಿಟ್ಟಿದೆ. ಅವರವ್ರ ಡ್ರೆಸ್ಸಿಂಗ್ ಸೆನ್ಸು ಅವರವ್ರ ಡಿಸಿಷನ್ಸ್ ಅಲ್ವಾ. ಹಿಂಗೆ ಅವಾಗವಾಗ ಏನಾದರೂ ಕಾಂಟ್ರವರ್ಸಿ ವಿಷಯಗಳು ನಡೀತಾ ಇದ್ರೇ ನಮ್ಮ ಕಲ್ಚರ್ನ ಹಾಗೆ ಉಳಿಸ್ಕೊಳಕ್ಕಾಗೋದು. ಈ ರೀತಿ ತುಂಬ ಪರ್ಸ್ಪೆಕ್ಟಿವಲ್ಲಿ ತುಂಬ ವಿಷಯಗಳು ನಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಆ್ಯಂಡ್ ಇದೆಲ್ಲದಕ್ಕೂ ಕಾರಣ ಈ ರೀಸೆಂಟಾಗಿ ನಡೆದಂಥ ಬೆಂಗಳೂರಲ್ಲಿ ಜಿ ಟಿ ಮಾಲಲ್ಲಿ ನಡೆದಂಥ ವಿಷಯ. ಸೊ ಈ ವಿಷಯದ ಬಗ್ಗೆ ಈಗಾಗಲೇ ಮಾಸ್ ಮೀಡಿಯಾದಲ್ಲಿ ತುಂಬ ಚೆನ್ನಾಗೇ ಕವರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಕನ್ನಡ ಪರ ಸಂಘಟನೆಗಳಾಗಲಿ ಎಲ್ಲರೂ ತುಂಬ ಆಕ್ಟಿವಾಗಿ ವರ್ಕ್ ಮಾಡ್ತಾ ಇರೋದೇ ಒಂದು ಖುಷಿ ವಿಚಾರ. ಸೊ ಇದು ಎಲ್ಲ ನ್ಯೂಸ್ಗಳು ನಿಮಗೆ ಆಲ್ಮೋಸ್ಟ್ ಎಲ್ಲದೂ ಗೊತ್ತಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದ್ಯಾವುದನ್ನು ನಾವು ಮಾತಾಡ್ತಾ ಇಲ್ಲ, ಬಿಕಾಸ್ ಈ ಇಶ್ಯೂ ಮೆಜಾರಿಟಿ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಈ ಇಶ್ಯೂನ ರೂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಾಕಂದ್ರೆ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜಿಗಿರುವಂಥ ಪರಿಸ್ಥಿತಿ, ಈಗ ಕನ್ನಡ ಸಂಸ್ಕೃತಿಗಿರುವಂಥ ಪರಿಸ್ಥಿತಿ, ಕನ್ನಡ ಮೀಡಿಯಮ್ ಎಜುಕೇಷನ್ಗಿರುವಂಥ ಪರಿಸ್ಥಿತಿ. ಸೊ ಈ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆಗೆ ಅಥವಾ ನಮ್ಮ ಕನ್ನಡ ರಿಲೇಟೆಡ್ ಆಗಿರೋ ತುಂಬ ವಿಷಯಗಳಿಗೆ ಇವಾಗಿನ ಪರಿಸ್ಥಿತಿ ಹೇಗಿದೆ ಅನ್ನೋದು ಖಂಡಿತವಾಗ್ಲೂ ನಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಇದೆಲ್ಲದರ ಎಕ್ಸ್ಟೆಂಡೆಡ್ ವರ್ಷನ್ ಅಂತಲೇ ಹೇಳ್ಬೋದು. ಈ ರೀತಿಯಾದ ವಿಷಯಗಳು ನಾವು ನ್ಯೂಸಲ್ಲಿ ನೋಡ್ತಾ ಇರೋ ವಿಷಯಗಳಲ್ಲ. ಸೊ ಇದೆಲ್ಲದರ ರೂಟ್ ಏನಿದೆ ನಾವು ಅದನ್ನು ಫೋಕಸ್ ಮಾಡಬೇಕು. ಆ್ಯಂಡ್ ಇದೆಲ್ಲದರ ಹಿಂದೆ ಇರೋವಂಥ ಆ್ಯಕ್ಚುಯಲ್ ವಿಷಯ ಏನು, ನಾವು ಯಾವುದನ್ನು ಸರಿಪಡಿಸ್ಕೋಬೇಕಿಲ್ಲಿ ಅನ್ನೋ ಒಂದು ಥಾಟ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಎಲ್ಲ ಮಾಸ್ ಮೀಡಿಯಾದಲ್ಲಾಗಲಿ ಅಥವಾ ನಾವು ಇವಾಗ ಆ ಸೆನ್ಸೇಷನಲ್ಲಾಗಿ ನಡೀತಾ ಇರೋದಕ್ಕೆ ಆ ವಿಷಯಗಳ ಬಗ್ಗೆ ತುಂಬಾ ಫೋಕಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದು ತಪ್ಪಲ್ಲ, ಆ್ಯಕ್ಚುಲಿ ಇವಾಗಿರೋ ಅಂಥ ಬಿಸಿ ಸಿಚುಯೇಷನ್ ಏನಿದೆ ಅದು ಅದೇ ರೀತಿಯಲ್ಲಿ ಇಟ್ಕೊಂಡಿರುತ್ತೆ. ಬಟ್ ಇದಾದಮೇಲೆ ಇಲ್ಲಿ ಏನು ಪ್ರಾಬ್ಲಮ್ ಏನಪ್ಪಾ ಅಂತಂದರೆ, ಈ ರೀತಿ ಏನಾದರೂ ಒಂದು ವಿಷಯ ನಡೆಯುತ್ತೆ ಮತ್ತೆ ಒಂದಿಷ್ಟು ದಿನ ಟ್ರೆಂಡಲ್ಲಿರುತ್ತೋ ಅದ್ವರೆಗೂ ಎಲ್ಲರೂ ಸಿಕ್ಕಾಪಟ್ಟೆ ಹೈ ಫೀಲಲ್ಲಿ ಇರ್ತಾರೆ. ಬಟ್ ಅದಾಗಿದ್ದೆ ಸ್ವಲ್ಪ ಸ್ವಲ್ಪ ತಣ್ಣಗಾಗಕ್ಕೆ ಸ್ಟಾರ್ಟ್ ಆಗಿದೆ, ಮತ್ತೆ ಅದೇ ರಾಗ ಅದೇ ತಾಳ ಆಗಿಬಿಡುತ್ತೆ. ಸೊ ಆ ರೀತಿಯಾದ ವಿಚಾರ ಆಗಬಾರ್ದು ಅಂದರೆ ಇದರ ಆ್ಯಕ್ಚುಯಲ್ ಪ್ರಾಬ್ಲಮ್ ಹೇಗೆ, ಇದು ಹೇಗೆ ಸ್ಟಾರ್ಟ್ ಆಯಿತು, ಆ್ಯಂಡ್ ಇದರ ಮುಂದಿನ ವರ್ಷನ್ ಎಷ್ಟು ಮಟ್ಟಿಗೆ ಇದ್ರು ತುಂಬ ಕಷ್ಟಕರವಾಗಿರುತ್ತೆ ಅನ್ನೋ ಒಂದು ಅರಿವು ನಮಗಿರಬೇಕಾಗುತ್ತೆ. ಆಗ ಮಾತ್ರ ನಾವು ಇದನ್ನು ಯಾವ ರೀತಿಯಲ್ಲಿ ಒಂದು ಬ್ರಿಲಿಯಂಟ್ ವೇಯಲ್ಲಿ ಇದನ್ನು ಹ್ಯಾಂಡಲ್ ಮಾಡ್ಬೋದು ಅನ್ನೋ ಒಂದು ವಿಚಾರ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ್ಯಕ್ಚುಲಿ ನಾವು ಕರೆಂಟ್ ಅಫೇರ್ಸ್ ಆಗಲಿ ಅಥವಾ ಎಕ್ಸ್ಟ್ರೀಮ್ ಆಗಿ ಇವಾಗ ಸುದ್ದಿ ಟ್ರೆಂಡಲ್ಲಿ ಇರೋದನ್ನು ನಾವು ಮಾತಾಡೋದಿಲ್ಲ. ಯೂಶ್ವಲಿ ನಾಲೆಡ್ಜಬಲ್ ಆಗಿ ಯಾವ್ದು ಇಂಪಾರ್ಟೆಂಟೋ ನಮಗೆ ಅದರಿಂದ ಯಾವುದಾದ್ರೂ ಒಂದು ವಿಷಯ ಕಲಿಕೆ ಆಗೋದಿದ್ರೆ ಅದನ್ನು ನಾವು ಪಿಕ್ ಮಾಡಿ ಮಾತಾಡ್ತೀವಿ ನಮ್ಮ ಚಾನಲಲ್ಲಿ. ಆ ವಿಷಯದಲ್ಲಿ ಈ ಟಾಪಿಕ್ ಬಂದು ತುಂಬಾ ಮುಖ್ಯ ಅಂತ ಹೇಳ್ಬೋದು. ಯಾಕೆ ಅಂದರೆ ಈ ಸುದ್ದಿ ನಡೆದಿರೋದು ಅಥವಾ ಈ ವಿಚಾರ ಈ ರೀತಿಯಲ್ಲಿ ನಡೀತು, ಆ್ಯಂಡ್ ಅದಕ್ಕೆ ಆ ಮಾಲ್ ಓನರ್ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು, ಅವ್ರ ಮಗ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು, ನ್ಯೂಸ್ ಚಾನಲ್ಸು ಮತ್ತು ಕನ್ನಡ ಪರ ಸಂಘಟನೆಗಳು ಆ ಹೋರಾಟ ಇದೆಲ್ಲದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಎಲ್ಲದೂ ಗೊತ್ತೇ ಇದೆ. ಬಟ್ ಈಗ ಆಲ್ರೆಡಿ ನಾನು ಹೇಳ್ದಾಗೆ ಇದಕ್ಕೆ ಮುಂಚೆನೆ ಹೇಳ್ದಾಗೆ ಇದು ಈ ಬಿಸಿ ಕಡಿಮೆ ಆಗಿದ ತಕ್ಷಣ ಯಾಕೆ ನಮ್ಮಲ್ಲಿ ಹೋಗ್ತಾ ಇದೆ, ಆ್ಯಂಡ್ ಈ ರೀತಿಯಾದ ಒಂದು ಸಿಚುಯೇಷನ್ ಸೃಷ್ಟಿ ಆಗದೆ ಒಂದು ರೀತಿಯಲ್ಲಿ ನಮಗೆ ತುಂಬ ದಿಗ್ಭ್ರಮೆ ಆಗಬೇಕಾಗಿರೋ ವಿಚಾರ. ಯಾಕಂದರೆ ನಮ್ಮ ಊರಲ್ಲಿ ಯಾವುದೋ ಬೇರೆ ಯಾವುದೋ ಕಂಟ್ರಿಯ ಒಂದು ಟ್ರೆಡಿಷನ್ನ ನಾವು ಫಾಲೋ ಮಾಡಿದಾಗ ಅದಕ್ಕೆ ಅಬ್ಜೆಕ್ಷನ್ ಬರೋದು, ನೀವು ಈ ರೀತಿ ಮಾಡಬೇಡಿ ಅಂತ ಹೇಳೋದು ನಾರ್ಮಲಾಗೆ ಕಾಮನ್ನು. ಕೆಲವರು ಸಪೋರ್ಟ್ ಮಾಡ್ತಾರೆ, ಕೆಲವರು ಬೇಡ ಅಂತಾರೆ, ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ಅದನ್ನು ಬೇಡ ಅಂತಾರೆ. ಅದೆಲ್ಲ ತುಂಬಾ ಕಾಮನ್ ಆಗಿರೋ ಒಂದು ವಿಷಯ ಅಲ್ವಾ. ಬಟ್ ನಮ್ಮ ಪ್ರದೇಶದಲ್ಲಿ ನಮ್ಮ ಸಂಸ್ಕೃತಿನೇ ಇವರು ಫಾಲೋ ಮಾಡಿದ್ದಕ್ಕೋಸ್ಕರ ಈ ಪ್ಲೇಸಸ್ಸಲ್ಲಿ ಅಲೋ ಮಾಡಲ್ಲ ಅಂತ ಹೇಳೋದು ಎಷ್ಟು ದೊಡ್ಡ ತಪ್ಪು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಆ್ಯಂಡ್ ಆ ಟೈಮಲ್ಲಿ ಅವರಿಗಿರೋ ಅವ್ರಿಗಾದಂಥ ಒಂದು ಮೈಂಡ್ ಸೆಟ್ನ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಎಷ್ಟೇ ಬೇರೆ ಬೇರೆ ಪ್ರದೇಶಗಳಿಗೆ ಸುತ್ತಾಡ್ಬೋದು, ಬೇರೆ ಬೇರೆ ಊರುಗಳಿಗೆ ಹೋಗ್ಬೋದು, ಆದರೆ ಎಂಡ್ ಆಫ್ ದಿ ಡೇ ನಮ್ಮ ನೇಟಿವ್ ಲ್ಯಾಂಡ್ ನಮ್ಮ ಊರಲ್ಲಿ ನಮಗೆ ಸಿಗೋ ಅಂಥ ಒಂದು ಸೆಕ್ಯೂರ್ಡ್ ಫೀಲ್ ಅದರಲ್ಲಿರೋ ಅಂಥ ನಮಗೊಂದು ಕಂಫರ್ಟ್ನೆಸ್ ಎಲ್ಲೂ ಸಿಗೋದಿಲ್ಲ. ನಮಗೊಂದು ರೀತಿ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರೋ ಅಂಥ ಒಂದು ವಿಷಯ ಅಂತಲೂ ಹೇಳ್ಬೋದು. ಅಲ್ಲೇ ನಮ್ಮನ್ನು ರಿಜೆಕ್ಟ್ ಮಾಡ್ತಿದ್ದಾರೆ ಅನ್ನುವಾಗ, ನಮ್ಮ ಪ್ರದೇಶದಲ್ಲೇ ನಾವು ರಿಜೆಕ್ಟ್ ಮಾಡೋದಕ್ಕೆ ಒಳಗಾಗ್ತಿದ್ದೀವಿ ಅಂದಾಗ ಅದು ಎಷ್ಟು ಒಂದು ಮೆಂಟಲಿ ಅವರನ್ನು ವೀಕ್ ಮಾಡಿರತ್ತೆ ಅಂತ ಯೋಚನೆ ಮಾಡಿ ನೋಡಿ. ಓಕೆ, ಇದೆಲ್ಲದ್ರ ಬಗ್ಗೆನೂ ಕೂಡ ನೀವು ಯೋಚನೆ ಮಾಡಿರ್ಬೋದು, ಆದರೆ ಈ ವಿಷಯದ ರೂಟ್ ಬಗ್ಗೆ ಮಾತಾಡೋಣ. ಈ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ವೆಸ್ಟರ್ನ್ ಕಲ್ಚರ್ ಇನ್ಫ್ಲುಯೆನ್ಸ್ ಏನಿದೆ, ನಾವು ಈಗಾಗಲೇ ತುಂಬ ವಿಡಿಯೋದಲ್ಲಿ ಇದ್ರ ಬಗ್ಗೆ ಬೊಬ್ಬೆ ಹೊಡ್ಕೊಳ್ತಾನೆ ಇದ್ದೀವಿ. ಯಾಕಂದರೆ ಒಂದು ಲಿಮಿಟ್ವರೆಗೂ ಓಕೆ, ಬಟ್ ಅದಕ್ಕಿಂತ ಹೆಚ್ಚಾಗಿ ನಮ್ಮತನವನ್ನು ಮರೆಯೋ ರೀತಿಯಲ್ಲಿ ನಾವು ಇನ್ನೊಂದು ಕಲ್ಚರ್ನ ಅಡಾಪ್ಟ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಈ ಎಲ್ಲ ಪ್ರಾಬ್ಲಮ್ಗಳು ಸೃಷ್ಟಿಯಾಗುತ್ತೆ. ಯಾಕಂದರೆ ಇಂಡಿಯನ್ ಕಲ್ಚರ್ನು ಫಾರಿನಲ್ಲಿ ತುಂಬ ಕಡೆ ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ. ಈಗ ರಷ್ಯಾದಲ್ಲಾಗಿರ್ಬೋದು, ಅಮೆರಿಕಾದಲ್ಲಾಗಿರ್ಬೋದು, ತುಂಬ ಜನಕ್ಕೆ ನಮ್ಮ ಕಲ್ಚರ್ ಕೂಡ ಇಷ್ಟ ಆಗ್ತಾ ಇದೆ.
ಈ ರೀತಿ ತುಂಬಾ ವಿಷಯಗಳನ್ನ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಲಿ, ಅಥವಾ ಕೆಲವೊಂದ್ ಭಾಷೆ ಕೆಲವೊಂದ್ ಬುಕ್ಸ್ ನ ಅವ್ರು ಓದೋದಾಗಿರ್ಲಿ, ಅಥವಾ ಕೆಲವೊಂದ್ ಟ್ರೆಡಿಷನ್ಸ್ ನ ಅವ್ರು ಫಾಲೋ ಮಾಡೋದಾಗಿರ್ಲಿ, ಅದೆಲ್ಲದನ್ನು ಅವರು ಮಾಡ್ತಾ ಇದಾರೆ ಇಲ್ಲ ಅಂತಲ್ಲ. ಬಟ್ ಇದು ಈ ಪಾಪ್ಯುಲರ್ ಕಲ್ಚರ್ ಅನ್ನೋದ್ ಏನಿದೆ, ಈ ಪಾಪ್ಯುಲರ್ ಕಲ್ಚರಿಗೆ ನಾವು ಬಿದ್ದು ನಮ್ಮ ಕಲ್ಚರ್ನ ಕಂಪ್ಲೀಟ್ ಆಗಿ ಬಿಡೋ ಸಂದರ್ಭದಲ್ಲಿ ಈ ರೀತಿಯಾದ ವಿಷಯಗಳೆಲ್ಲ ನಡೆಯುತ್ತೆ ಅಂತ ಹೇಳ್ಬೋದು. ಅಂಡ್ ಇನ್ನೂ ಒಂದು ರೀಸನ್ ಏನಪ್ಪಾ ಅಂತಂದ್ರೆ, ನಾವು ಆಲ್ರೆಡಿ ಮಾತಾಡಿ ಏನ್ ಹೇಳ್ತಾರೆ ಈ ಜಾಬ್ ಹುಡ್ ಅಂತ ಏನಿದೆ ಅಂದ್ರೆ, ಈ ಕೆಲಸ ವಿಚಾರಕ್ಕೋಸ್ಕರ ಬೇರೆ ಬೇರೆ ನಮ್ಮ ಟ್ರೆಡಿಷನ್ಸ್ ಆ ರೀಜನ್ ನ ಟ್ರೆಡಿಷನ್ಸ್ ಗೊತ್ತಿಲ್ಲದೆ ಇರುವಂತ ಒಂದು ಪ್ರದೇಶದಲ್ಲಿ ನಾವು ವರ್ಕ್ ಮಾಡುವಾಗ ಅವಾಗ ಕೂಡ ಈ ರೀತಿಯಾದ ಪ್ರಾಬ್ಲಮ್ಸ್ ಸೃಷ್ಟಿಯಾಗುತ್ತೆ. ಇದನ್ನ ನಾವು ಬೇರೆ ಯಾವುದೋ ಒಂದು ವಿಡಿಯೋದಲ್ಲಿ ಕೂಡ ಮಾತಾಡಿದ್ವಿ. ಅಂದ್ರೆ ಯಾಕೆ ತುಂಬಾ ಬೇರೆ 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 ಕಡೆ ನಮ್ಮನ್ನ ಟ್ರಾನ್ಸ್ಫರ್ ಮಾಡಿ ವರ್ಕ್ ಮಾಡಿಸ್ತಾ ಇದಾರೆ, ಕೆಲವೊಂದು ಗೌರ್ಮೆಂಟ್ ಅಫೀಷಿಯಲ್ಸಿಗೆ ಆ ರೀತಿಯಲ್ಲಿ ಮಾಡಿಸ್ತಾ ಇದಾರೆ, ಬಿಕಾಸ್ ದೇರ್ ಇಸ್ ಸಮ್ ರೀಸನ್, ಅಂದ್ರೆ ಒಂದು ಕಾನ್ಫಿಡೆನ್ಷಿಯಲಿಗೋಸ್ಕರ ಯಾವುದೇ ಅಡ್ಜಸ್ಟ್ಮೆಂಟ್ಸಿಗೆ ಅವ್ರು ಹೋಗ್ಬಾರ್ದು. ತುಂಬಾ ಸ್ವಲ್ಪ ಹಾನೆಸ್ಟಿ ಹೆಚ್ಚಾಗಿರುತ್ತೆ ತುಂಬಾ ಟ್ರಾನ್ಸ್ಫರ್ಸ್ ಅವ್ರಿಗೆ ಬಂದಾಗ ಅನ್ನೋ ರೀತಿಯಾದ ಜೆನ್ಯೂನ್ ರೀಸನ್ಸ್ ನ ಕೊಡ್ತಾರೆ. ಬಟ್ ಯಾವುದೇ ಐ ಟಿ ಸೆಕ್ಟರ್ಸ್ ಅಲ್ಲಿ ನೀವು ವರ್ಕ್ ಮಾಡ್ಬೇಕಾದ್ರೆ, ನೀವು ಯಾರೂ ಐ ಟಿ ಸೆಕ್ಟರ್ಸ್ ಅಂದಾಗ್ಲೇ ಫಾರಿನ್ ಬೇಸ್ಡ್ ಕಂಪ್ನಿನಲ್ಲಿ ತುಂಬಾ ಜನ ವರ್ಕ್ ಮಾಡ್ಬೇಕಾದ್ರೆ, ನೀವು ಇಂಡಿಯಾದಲ್ಲಿ ಎಲ್ಲಿದ್ರು ಸೇಮ್ ವರ್ಕೆ. ಬಟ್ ಯಾಕೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ತುಂಬಾ ಟ್ರಾನ್ಸ್ಫರ್ಸ್ ಮಾಡ್ತಾ ಇರ್ತಾರೆ ಯೂಶ್ವಲಿ, ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ನಮ್ಮ ಕಲ್ಚರ್ ಇಂದ ಕಂಪ್ಲೀಟ್ ಆಗಿ ನಮ್ಮನ್ನ ಕಿತ್ತೆಸಿಯುವಂತ ಒಂದು, ಅದು ಕೂಡ ಒಂದು ಏನ್ ಹೇಳ್ತಾರೆ ಸ್ಟ್ರಾಟಜಿ ಅಂತ ಹೇಳ್ಬೋದು. ಓಕೆನಾ? ಸೊ ಕಂಪ್ಲೀಟ್ ಆಗಿ ಈ ವರ್ಕರ್ ಕೂಡ ಆ ರೀತಿಯಾದ ಒಂದು ಬ್ಯಾಕ್ ಗ್ರೌಂಡ್, ನನಗೆ ಆ ವರ್ಕರ್ ಬಗ್ಗೆ ಕಂಪ್ಲೀಟ್ ಆಗಿ ನನಗೂ ಐಡಿಯಾ ಇಲ್ಲ. ಬಟ್ ಅವ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ರು. ಬಟ್ ಈ ರೀತಿಯಾದ ವಿಚಾರಗಳು ಕೂಡ ಇಲ್ಲಿ ಅಫೆಕ್ಟ್ ಆಗುತ್ತೆ. ಎಸ್ಪೆಷಲಿ ಈ ಮೆಟ್ರೋಪಾಲಿಟನ್ ಸಿಟಿ ಅಂತ ಇರುವಾಗ ಅಲ್ಲಿ ತುಂಬಾ ಭಾಷೆಗಳು ತುಂಬಾ ಕಲ್ಚರ್ಗಳು ಅಂತ ಇರೋ ಮಧ್ಯದಲ್ಲಿ ನಮ್ಮ ಕಲ್ಚರ್ನ ಅಥವಾ ಆ ಪ್ರದೇಶದ ಕಲ್ಚರ್ನ ಉಳಿಸ್ಕೊಳ್ಳೋದು ಸ್ವಲ್ಪ ಚಾಲೆಂಜಿಂಗ್ ಆಗಿರೋ ವಿಷಯನೇ. ಅದ್ರ ಮಧ್ಯದಲ್ಲಿ ಇದೆಲ್ಲ ವಿಚಾರಗಳು ಅಂದ್ರೆ ನಮ್ಮ ಮೈಂಡ್ ಸೆಟ್ ಅಲ್ಲಿ ಎಲ್ಲರಿಗೂ ಇದೆ ಗೊತ್ತಾ, ಈ ವೆಸ್ಟರ್ನ್ ಕಲ್ಚರ್ನ ಇನ್ಫ್ಲುಯೆನ್ಸ್ ಏನಿದೆ, ನಮ್ಮ ಕಲ್ಚರ್ನ ಸ್ವಲ್ಪ ಕೆಳಮಟ್ಟದಲ್ಲಿ ನಾವು ಯೋಚನೆ ಮಾಡೋ ರೀತಿಯಲ್ಲಿ ನಮ್ಮ ಮೈಂಡ್ ಸೆಟ್ನ ಪ್ರಿಪೇರ್ ಮಾಡಿಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಒಂದು ವೆಸ್ಟರ್ನೈಸ್ಡ್ ಕ್ಲೋತ್ಸ್ ಹಾಕ್ತಿದ್ದಾರೆ ಅಂದ್ರೆ ತುಂಬಾ ಮಾಡರ್ನ್ ಆಗಿ ಬಟ್ಟೆ ಹಾಕೋತಾ ಇದ್ದಾರೆ, ಅಥವಾ ತುಂಬಾ ಮಾಡರ್ನ್ ವೇ ಅಲ್ಲಿ ಆ ಲ್ಯಾಂಗ್ವೇಜ್ ನ ಮಾತಾಡ್ತಾ ಇದ್ದಾರೆ, ಆ ರೀತಿಯಾದ ಬುಕ್ಸ್ ನ ಓದ್ತಾ ಇದ್ದಾರೆ ಅನ್ನುವಾಗ, ಫಾರ್ ಎಕ್ಸಾಂಪಲ್ ತುಂಬಾ ಜನ ನೋಡಿರ್ಬೋದು ಯಾವುದೋ ಫಾರಿನ್ ಬೇಸ್ಡ್ ಕಂಪನಿಯಲ್ಲಿ ಅಥವಾ ಯಾವುದೋ ಒಂದು ಫಾರಿನ್ ಕಂಟ್ರಿಯಲ್ಲಿ ವರ್ಕ್ ಮಾಡಿ ಬಂದವರಿಗೆ ಇರುವಂತ ಬೆಲೆ, ಅವ್ರಲ್ಲಿ ವರ್ಕರ್ ಆಗಿ ಎದ್ದಿರ್ತಾರೆ, ಅವ್ರಿಗೆ ಇದ್ದಂತ ಬೆಲೆ ಇದೇ ಊರಲ್ಲಿ ಓನರ್ ಆಗಿದ್ದವರಿಗೂ ಸಿಗಲ್ಲ ಕೆಲವೊಂದ್ಸರಿ. ಆ ರೀತಿಯಾದ ಒಂದು ಮೈಂಡ್ ಸೆಟ್ ನಮ್ಗೆ ಏನಿದೆ ಅಂದ್ರೆ, ಜಸ್ಟ್ ಸೋ ಕಾಲ್ಡ್ ಕಾಮನ್ ಪೀಪಲ್ ಮೈಂಡ್ ಸೆಟ್ ಏನಿದೆ ಅದು ಕೂಡ ಇಲ್ಲಿ ಅಫೆಕ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಈ ಮೆಜಾರಿಟಿ ಆಫ್ ಕೇಸ್ ಈ ನಾವ್ ಯಾಕೆ ಈ ವೆಸ್ಟರ್ನ್ ಕಲ್ಚರ್ ಇನ್ಫ್ಲುಯೆನ್ಸ್ ನ ಇಷ್ಟು ನೆಗೆಟಿವ್ ಆಗಿ ಮಾತಾಡ್ತಿದೀವಿ ಅಂದ್ರೆ, ಇದ್ರ ಪಾಸಿಟಿವ್ ಸೈಡೇ ಇಲ್ವಾ ಅಂತ ನಿಮ್ಮಲ್ಲಿ ಕೆಲವೊಂದ್ ಜನಕ್ಕೆ ಅನ್ಸ್ಬೋದು. ಇದ್ರ ಪಾಸಿಟಿವ್ ಸೈಡ್ಸ್ ಕೂಡ ಇದೆ, ಯಾಕಂದ್ರೆ ವೆಸ್ಟರ್ನ್ ಕಲ್ಚರ್ ಇನ್ಫ್ಲುಯೆನ್ಸ್ ಇಂದಾನೇ ಈ ಎಜುಕೇಶನ್ ಆಗಿರ್ಬೋದು, ಫೆಮಿನಿಸಮ್ ಆಗಿರ್ಬೋದು, ತುಂಬಾ ವಿಷಯಗಳು ಅಥವಾ ಟೆಕ್ನಾಲಜಿಕಲಿ ನಮ್ಮ ಎವಾಲ್ವ್ಮೆಂಟ್ ಆಗಿರ್ಬೋದು ಇದೆಲ್ಲ ನಡೆದಿರೋದು ವೆಸ್ಟರ್ನ್ ಕಲ್ಚರ್ ಇನ್ಫ್ಲುಯೆನ್ಸ್ ಕೂಡ ಅದರಲ್ಲಿ ತುಂಬಾ ದೊಡ್ಡ ಪಾತ್ರ ವಹಿಸುತ್ತೆ. ಆದ್ರೆ ಈ ನಾವು ಯೂಶ್ವಲಿ ಏನ್ ಮಾಡ್ತೀವಿ, ಎಸ್ಪೆಷಲಿ ಈ ಯಂಗ್ ಪೀಪಲ್ಸ್ ಅಥವಾ ಈ ಏನ್ ಹೇಳ್ತಾರೆ ಈ ಸೋ ಕಾಲ್ಡ್ ಈ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಈ ಕ್ಯಾಪಿಟಲ್ ಸಿಟೀಸ್ ಅಲ್ಲಿ ಎಲ್ಲ ಏನಾಗತ್ತಪ್ಪ ಅಂತಂದ್ರೆ, ಅದನ್ನ ಓವರ್ಆಲ್ ಆಗಿ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಕಂಟ್ರಿಯಿಂದ ಯಾವುದೋ ಒಂದು ವಿಷಯನ ನಾವು ಅಡಾಪ್ಟ್ ಮಾಡ್ಕೋಬೇಕು ಅಂದ್ರೆ, ಓವರ್ಆಲ್ ಅವ್ರ ಕಂಪ್ಲೀಟ್ ಟ್ರೆಡಿಷನ್ ನ ಅವ್ರು ಯಾವ ರೀತಿಯಲ್ಲಿ ಅಲ್ಲಿ ಬದುಕ್ತಿದ್ದಾರೆ ಅದಷ್ಟು ಇಲ್ಲಿ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋ ರೀತಿಯಾದ ನಮ್ಮ ಮೈಂಡ್ ಸೆಟ್ ಏನಿದೆ ಅದೇ ಇಲ್ಲಿ ಪ್ರಾಬ್ಲಮೆಟಿಕ್ ಆಗಿರೋದು. ಯಾವ್ಯಾವ ಕಂಟ್ರಿಯಲ್ಲಿ ಯಾವ್ಯಾವ ಒಳ್ಳೆ ವಿಷಯಗಳಿದೆ ಅದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ, ತುಂಬಾ ಒಳ್ಳೆ ವಿಷಯ ಅದು. ಈಗ ನಮ್ಮ ಕಂಟ್ರಿಯಿಂದನೂ ಅವ್ರು ಕೆಲವೊಂದು ವಿಷಯಗಳನ್ನು ಆಪ್ಟ್ ಮಾಡ್ಕೋತಾ ಇದಾರೆ, ಇನ್ನೂ ಅದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ನಮಗೂ ಕೂಡ. ಆದ್ರೆ ಕಂಪ್ಲೀಟ್ ಆಗಿ ಅದೇ ರೀತಿಯಾದ ಲೈಫ್ ಸ್ಟೈಲ್ ಅಥವಾ ಅಲ್ಲಿ ಯಾವ ರೀತಿಯಲ್ಲಿ ಜನ ಇದಾರೆ ಅದು ಕಂಪ್ಲೀಟ್ ಆಗಿ ಇಲ್ಲಿ ಬರಬೇಕು ಅನ್ನೋದು ಒಂದ್ ರೀತಿ ಮೊಹಮ್ಮದ್ ಬಿನ್ ತುಗ್ಲಕ್ ಹಿಸ್ಟ್ರಿಯಲ್ಲೆಲ್ಲ ಆ ಕ್ಯಾರೆಕ್ಟರ್ನ ಓದಿದ್ವಲ್ಲ, ಆ ರೀತಿಯಲ್ಲಿ ಫೀಲ್ ಆಗುತ್ತೆ. ಕಂಪ್ಲೀಟ್ ಆಗಿ ಆ ಈ ಪ್ರದೇಶನ ಈ ಪ್ರದೇಶದಲ್ಲಿ ಕಂಪ್ಲೀಟ್ ಆಗಿ ನಾನು ರೀಕ್ರಿಯೇಟ್ ಮಾಡಕ್ ಹೋಗ್ತೀನಿ ಅನ್ನೋದು ಎಷ್ಟು ದಡ್ಡತನ ಅಲ್ವಾ. ಅದನ್ನೇ ನಾವು ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ನಾವು ಮಾಡ್ತಾನೆ ಇದ್ವಿ. ಸೊ ಇದು ಕೂಡ ಇಂಡೈರೆಕ್ಟ್ಲಿ ಈ ರೀತಿಯಾದ ವಿಷಯಗಳನ್ನ ಫಾರ್ಮ್ ಮಾಡ್ತಾನೆ ಇದೆ. ಸರಿ ಆಯ್ತು, ಈ ವಿಷಯ ಇಲ್ಲಿಗೆ ಮುಗ್ದೋಯ್ತು, ಇದೆಲ್ಲ ಕಂಪ್ಲೀಟ್ ಆಗಿದೆ ಅಲ್ವಾ ಅನ್ನೋ ರೀತಿಯಲ್ಲಿ ನಿಮಗೆ ಅನ್ನಿಸ್ಬೋದು. ಯಾಕಂದ್ರೆ ಯೋಚನೆ ಮಾಡಿ ನೋಡಿ, ಓಕೆ ಅವ್ರ ಮಗ ಸ್ವಲ್ಪ ಧೈರ್ಯ ಜಾಸ್ತಿ ಇದ್ದವರಿಗೆ ಸ್ವಲ್ಪ ಸೆನ್ಸೇಷನಲ್ ಇದ್ರು, ಸ್ವಲ್ಪ ಆ ರೀತಿಯಲ್ಲಿ ಇರೋದ್ರಿಂದ ಸೋಷಿಯಲ್ ಮೀಡಿಯಲ್ಲಿ ಹಾಕಿ ಟ್ರೆಂಡ್ ಆಗಿ ಏನೋ ಆಯ್ತು. ಬಟ್ ಎಷ್ಟೋ ಜನ ಅವರಿಗೆ ಹೊರಗಡೆ ಬಂದು ಹೇಳಕ್ಕಾಗದೆ ಅಥವಾ ಯಾಕೆ ಸುಮ್ಮನೆ ತಲೆನೋವು ಅಲ್ಲಿ ಆ ರೀತಿ ಹೋಗ್ಬೇಕಾ, ಸರಿ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಅನ್ನೋ ರೀತಿಯಲ್ಲಿ ಅವರನ್ನೇ ಅವ್ರನ್ನ ಬದಲಾಯಿಸ್ಕೊಂಡು ಆ ಹೋಗುವಂಥ ವಿಚಾರಗಳು ಕೂಡ ಎಷ್ಟೋ ನಡೀತಾ ಇದೆ. ಆ್ಯಂಡ್ ಇದೇ ಗ್ರ್ಯಾಜುವಲಿ ಆಗ್ತಾ ಆಗ್ತಾ ಓಕೆ ಹಾಗಿರೋದೇ ಇಂಡಿಸೆಂಟ್ ಏನೋ ಅನ್ನೋ ರೀತಿಯಲ್ಲಿ ನಮ್ಮ ನೆಕ್ಸ್ಟ್ ಜನ್ರೇಷನಿಗೆಲ್ಲ ಆ ರೀತಿಯಾದ ಒಂದು ಫೀಲ್ ಬರುತ್ತೆ ಈಗ. ಯಾಕಂದರೆ ಏನೂ ಗೊತ್ತಿಲ್ಲದೆ ಒಂದು ಇನ್ನಸೆಂಟ್ ಮೈಂಡಿಂದ ನೋಡ್ಬೇಕಾದ್ರೆ ಯಾಕೆ ಇವ್ರನ್ನ ಬೇಡ ಅಂತಿದ್ದಾರೆ, ಯಾಕೆ ಈ ರೀತಿ ನಾವಲ್ಲಿ ಹೋಗ್ತಿಲ್ಲ, ಓಕೆ ಇದೇ ಇಂಡಿಸೆಂಟ್ ಏನೋ ಅನ್ನೋ ರೀತಿಯಲ್ಲಿ ಅವರಿಗೆ ಫೀಲ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ.
ಸೊ ನಮ್ಮ ಕಲ್ಚರ್ನ ನಾವು ಹೇಗೆ ಇಂಡಿಸೆಂಟ್ ಅಂತ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಹೇಳ್ತಿದ್ದೀವಿ ಅಲ್ವಾ. ಸೊ ಇಂಡೈರೆಕ್ಟ್ಲಿ ನಾವು ಅದನ್ನೇ ಮಾಡ್ತಿದ್ದೀವಿ, ನಮ್ಮ ಕಲ್ಚರ್ನ ನಾವು ಹಾಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ, ಬಟ್ ಸ್ಟಿಲ್ ನಾವು ಅದನ್ನು ಮಾಡ್ತಾ ಇದ್ದೀವಿ. ಸೊ ಆ ರೀತಿಯಲ್ಲಿ ನಮ್ಮ ಮೇಲೆ ನಮ್ಮ ಕಲ್ಚರ್ ಮೇಲೆ ನಮಗಿರೋ ಅಂಥ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಏನಿದೆ ಅದೇ ಎಲ್ಲ ಪ್ರಾಬ್ಲಮ್ಗೆ ಇರೋ ಅಂಥ ರೂಟ್ ಪಾಯಿಂಟ್ ಅಂತ ಹೇಳ್ಬೋದು. ಜಸ್ಟ್ ಬಿಕಾಸ್ ಇಮ್ಯಾಜಿನ್ ಮಾಡಿ, ಇದೇ ಒಂದು ವಿಷಯ ಯಾವುದೋ ಒಂದು ಹುಡುಗಿ ಈ ರೀತಿಯಲ್ಲೇ ಒಂದು ವೆಸ್ಟರ್ನ್ ಕ್ಲೋತ್ಸಲ್ಲೋ ಅಥವಾ ಕಂಪ್ಲೀಟ್ ಮಾಡರ್ನೈಸ್ಡ್ ಆಗಿ ಯಾವುದೋ ಒಂದು ಬಟ್ಟೆ ಹಾಕಿರೋದ್ರಿಂದ ಈ ಪ್ರದೇಶಗಳಿಗೆ ನಿಮ್ಮನ್ನ ಅಲೋ ಮಾಡಲ್ಲ ಅನ್ನೋ ರೀತಿಯಲ್ಲಿ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಬಂದಿದ್ರೆ ಈ ಇಶ್ಯೂ ಇಷ್ಟು ಈಸಿಯಾಗಿ ಮುಗಿತಾ ಇತ್ತಾ? ಅಥವಾ ಅದೇ ಊರಲ್ಲೇ ಅದೇ ಪ್ಲೇಸಿಗೆ ಮಾತ್ರ ಸೀಮಿತ ಆಗ್ತಿತ್ತ? ವರ್ಲ್ಡ್ ವೈಡ್ ನ್ಯೂಸ್ ಆಗ್ತಿತ್ತು, ಖಂಡಿತ ಅಲ್ವಾ? ವರ್ಲ್ಡ್ ವೈಡ್ ನ್ಯೂಸ್ ಆಗ್ತಿತ್ತು, ಎಲ್ಲ ಫೆಮಿನಿಸ್ಟ್ಗಳು ಇದ್ರ ಬಗ್ಗೆ ಮಾತಾಡ್ತಾ ಇದ್ರು, ಆ್ಯಂಡ್ ಅವ್ರಿಗಿರೋಂಥ ಈ ಸ್ವಾತಂತ್ರ್ಯದ ಬಗ್ಗೆ, ಲಿಬ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ, ಇದು ಪ್ರಜಾಪ್ರಭುತ್ವ ದೇಶ ಅಂತ ಮಾತಾಡ್ತಿದ್ವಿ. ಆ್ಯಂಡ್ ವೆಸ್ಟರ್ನ್ ಕಲ್ಚರ್ನ ನಾವು ಆಫ್ ಮಾಡ್ಕೋತಾ ಇದ್ದೀವಿ, ಅದನ್ನು ಹೇಗೆ ನೀವು ಬೇರೆ ಬೇಡ ಅಂತ ಹೇಳ್ಬೋದು ಅನ್ನೋ ರೀತಿಯಲ್ಲಿ ಅವರನ್ನೇ ಕ್ವೆಶನ್ ಮಾಡ್ತಾ ಇದ್ವಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಯಾರೂ ಆ ರೀತಿ ಬೇಡ ಅಂತ ಹೇಳಲ್ಲ, ಅದು ಬೇರೆ ವಿಷಯ. ಬಟ್ ಇಮ್ಯಾಜಿನ್ ಈ ರೀತಿಯಾದ ಒಂದು ಸಿಚುಯೇಷನ್ ನಡೆದಿದ್ದ ಆದಲ್ಲಿ ಅದರ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಇರ್ತಿತ್ತು. ಎಲ್ಲರೂ ನೆಕ್ಸ್ಟ್ ದಿನವೇ ಬೀದಿಗಿಳಿದು ಹೋರಾಟ ಮಾಡ್ತಿದ್ರು. ಆಬ್ವಿಯಸ್ಲಿ ಈ ಟೈಮಲ್ಲೂ ಎಲ್ಲರೂ ಮಾಡಿದರೆ ಅದೊಂದು ಖುಷಿ ವಿಚಾರ ಇಲ್ಲ ಅಂತಲ್ಲ, ಬಟ್ ಅದರ ಇಂಪ್ಯಾಕ್ಟ್ ಬಂದು 100 times ಜಾಸ್ತಿ ಇದ್ದಿರೋದು ಖಂಡಿತವಾಗ್ಲೂ. ಸೊ ಯಾಕೆ ಅಂದರೆ ಇದೆಲ್ಲ ಯಾಕೆ ನಡೀತಿದೆ ಅಂತ ಯೋಚನೆ ಮಾಡಿ ನೋಡಿ. ನಮ್ಮಲ್ಲಿರೋ ಅಂಥ ನಮ್ಮ ಕಲ್ಚರ್ ಟುವರ್ಡ್ ನಮಗಿರೋ ಅಂಥ ಇನ್ಫೀರಿಯಾರಿಟಿ ಮೈಂಡ್ ಸೆಟ್ಟೆ. ಸೊ ಅದನ್ನು ನಾವು ಬ್ರೇಕ್ ಮಾಡೋದೇ ಇದಕ್ಕೆ ಬೆಸ್ಟೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಏನಪ್ಪ ಅಂತಂದರೆ, ನಾವೇ ಫಸ್ಟು ಇನ್ಸೆಕ್ಯೂರ್ಡ್ ಆಗಿ ಅದರಿಂದ ಫೀಲ್ ಮಾಡ್ತಿದ್ದೀವಿ ಅಂದಾಗ ಆಪೋಸಿಟಲ್ಲಿರೋರು ನಮ್ಮನ್ನು ತುಂಬ ಈಸಿಯಾಗಿ ಅಟ್ಯಾಕ್ ಮಾಡಿಬಿಡ್ಬೋದು. ಯಾಕಂದರೆ ನಮಗೆ ಅದ್ರ ಮೇಲೆ ಅಷ್ಟು ಲವ್ ಇಲ್ಲ, ನಮಗೆ ಅದರಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅಲ್ವಾ. ಸೊ ಅದನ್ನು ಬದಲಾಯಿಸೋಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ಈ ರೀತಿಯಾದ ಕೆಲವೊಂದು ವಿಷಯಗಳು ನಡೀತಾನೆ ಇರುತ್ತೆ. ಆ್ಯಂಡ್ ಅದಕ್ಕೆ ಅವ್ರ ರೀತಿಯಲ್ಲೇ ನಾವು ಧೈರ್ಯವಾಗಿ ಅದನ್ನು ಅಪೋಸ್ ಮಾಡಬೇಕು ಅಂತಂದರೆ ಈ ರೀತಿಯಾದ ಅದ್ರ ಟುವರ್ಡ್ಸ್ ರೆಸ್ಪೆಕ್ಟ್, ನಮಗೆ ಅದ್ರ ನಮ್ಮ ಕಲ್ಚರ್ ಟುವರ್ಡ್ಸ್ ನಮಗಿರೋ ಅಂಥ ಗೌರವ ಆಗಲಿ, ಅಥವಾ ಅದಕ್ಕೆ ನಾವು ನಮ್ಮ ಕಲ್ಚರ್ನ ನಾವು ಪರ್ಸೀವ್ ಮಾಡೋ ವಿಷಯಗಳಾಗಲಿ, ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ನಾವು ಹೇಗೆ ಗ್ರಹಿಸ್ಬೇಕು ಅನ್ನೋ ವಿಷಯಗಳಾಗಲಿ, ಇದೆಲ್ಲದೂ ಕೂಡ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದೆಲ್ಲದಕ್ಕೂ ನೆನ್ಪಿಟ್ಕೊಂಡಿರಿ, ಇದೆಲ್ಲದಕ್ಕೂ ರೂಟ್ ಪಾಯಿಂಟ್ ಬಂದು ವೆಸ್ಟರ್ನ್ ಕಲ್ಚರ್ ಇನ್ಫ್ಲೂಯೆನ್ಸೆ. ಆ್ಯಂಡ್ ಇದನ್ನು ನಾವು ಕಂಪ್ಲೀಟಾಗಿ ನೋ ಅಂತ ಹೇಳಿ ಸ್ಟಾಪ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಬಟ್ ಯಾವ್ಯಾವ ವಿಷಯದಲ್ಲಿ ಇನ್ಫ್ಲೂಯೆನ್ಸ್ ಆಗಬೇಕು, ಯಾವ್ಯಾವ ವಿಷಯದಲ್ಲಿ ಆಗಬಾರ್ದು ಅನ್ನೋದು ಸೆಲೆಕ್ಷನ್ ಬಂದು ನಮ್ಮ ಹತ್ರ ಇರುತ್ತೆ. ಸೊ ಇವತ್ತಿನ ಟಾಪಿಕಲ್ಲಿ ಆದಷ್ಟು ಒಂದೇ ಸುದ್ದಿ ಬಗ್ಗೆ ಬೇರೆ ಆಯಾಮದಲ್ಲಿ ಅಥವಾ ಅದರ ಪ್ರಾಬ್ಲಮ್ ಏನು ಆ್ಯಂಡ್ ನಾವು ಅದರಿಂದ ಏನೆಲ್ಲ ಬದಲಾಯಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ. ಯಾಕೆ ಅಂದರೆ ತಪ್ಪು ಮಾಡಿದವ್ರು ಒಬ್ಬರೇ ಆಗಿರ್ಬೋದು ಅಥವಾ ಅಲ್ಲಿ ವಿಕ್ಟಿಮ್ ಆಗಿದ್ದವ್ರು ಒಬ್ಬರೇ ಆಗಿರ್ಬೋದು, ಬಟ್ ಈ ರೀತಿಯಾದ ಒಂದು ತಪ್ಪು ನಡೀತಾ ಇದೆ ಅಂತ ಅಂದರೆ ಇದು ನಮ್ಮೆಲ್ಲರಿಗೂ ಡೈರೆಕ್ಟ್ಲಿನೂ ಇಂಡೈರೆಕ್ಟ್ಲಿನೂ ನಾವೆಲ್ಲರೂ ಇದಕ್ಕೆ ಹೊಣೆನೆ. ಓಕೆನಾ? ಸೊ ಈ ರೀತಿಯಾದ ವಿಚಾರಗಳನ್ನು ಕೂಡ ನಾವು ರೆಸ್ಪಾನ್ಸಿಬಲ್ ಆಗಿ ನಾವು ಮತ್ತೆ ಅದರಲ್ಲಿ ಸಣ್ಣ ತಪ್ಪುಗಳನ್ನು ಮಾಡಿದೆ ಅಥವಾ ಅದನ್ನು ಯಾವ ರೀತಿಯಲ್ಲಿ ಒಂದು ಒಳ್ಳೆ ವಿಷಯ ಒಂದೊಳ್ಳೆ ಆಯಾಮದಲ್ಲಿ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇದೇ ರೀತಿಯಾದರೂ ಕರೆಂಟ್ ಇಶ್ಯೂಸ್ ಬಗ್ಗೆ ನಾವು ಬೇರೆ ಪರ್ಸ್ಪೆಕ್ಟಿವಲ್ಲಿ ನಾವು ಅದನ್ನು ನಾಲೆಡ್ಜಬಲ್ ಆಗಿ ಹೇಗೆ ನೋಡೋದು ಅನ್ನೋದ್ರ ಬಗ್ಗೆಯೂ ಕೂಡ ನಮ್ಮ ಬರ್ತಾ ಬೇರೆ ಬೇರೆ ವಿಡಿಯೋಗಳಲ್ಲಿ ಮಾತಾಡ್ತಾ ಹೋಗೋಣ. ಆ್ಯಂಡ್ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಆಂಟಿ ಆಫ್ ದ ಸ್ಪೆಷಲ್ ಪಾಸ್ ಸೈನಿಂಗ್ ಆಫ್ ಇಯರ್.